ಇಷ್ಟೆಲ್ಲ ಆಗುವಾಗ ಇವರಿಗೆ ಇಬ್ಬರಿಗೆ ಭಯ ಆಯ್ತು, ಅದು ಓಡ್ಕೊಂಡು ಹೋಯ್ತು. ಹೀಗೆ ಮನೆಯಲ್ಲಿ ಹೆಣ್ಣು ಕೋಳಿ ತದು ಮರಿಗಳನ್ನು ಕರ್ಕೊಂಡು ಚೈ 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 ಅಂತ ಭಜನೆ ಹೇಳ್ತಾ ಹೋಗ್ತಿತ್ತು. ಇಷ್ಟೆಲ್ಲ ಆಗುವಾಗ ಕಾಗೆ ಶಬ್ದ ಕೇಳಿದಾಗ ಅದು ಕೂಡ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಒಂದು ಮರಿಗಳಿಗೆ ಡೈಲಾಗ್ ಆಗ್ತದೆ ಅಂತ ಗೊತ್ತಿಲ್ಲ. ಕಾಗೆ ಕೂಗ್ತು ಉಂಟು, ಆಗ ಇಲ್ಲಿ ಹೆಣ್ಣು ಕೋಳಿ ಹೇಳುದು ಆಯ್ತು. ಇಷ್ಟೆಲ್ಲ ಆಗುವಾಗ ಈ ಮೊಟ್ಟೆ ಇಡ್ಲಿಕ್ಕೆ ಕೂತಿದ ಕೋಳಿಗೆ ಕೂಡ ನಾವು ಕೂಡ ಹಾಗೆ ಅಲ್ಲ, ಹೊರಗಡೆ ಜಗಳೆಲ್ಲ ಆಗುವಾಗ ಮೇಲೆಲ್ಲ ಇನ್ಬೋದ ಎಂತ ಆಯ್ತು. ಇಷ್ಟೆಲ್ಲ ಆಗುವಾಗ ಇದು ಕೂಡ ಬುಟ್ಟಿಯಿಂದ ಕೆಳಗೆ ನಿಂತ್ಕೊಂಡುಂಟು. ಸ್ವಲ್ಪ ಹೊತ್ತಾಗುವಾಗ ಅದಕ್ಕೆ ಮೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಮೊಟ್ಟೆ ಬರುವಾಗ ಅದು ಮನೆಯವರನ್ನು ಹೇಗೆ ಕರೀತಿದ್ ಗೊತ್ತುಂಟಾ? ಮೊಟ್ಟೆ ಬರ್ತುಂಟು ಎಲ್ಲಿ ಹಿಡಿದು ಅಂದಾಜ ಅಕ್ಕ ಅಕ್ಕ ಚಿಕ್ಕೋದು ಅಕ್ಕ ಅಕ್ಕ ಓಲು ದೀಪ ಅಕ್ಕ ಒಂದು ಕಾವಳಿ ಕೊಡಲ್ಲ ಕಡೆಗೆ ಅಪ್ಡೇಟ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಈ ನೀವು ನಿಮ್ಮ ಮನೇಲಿ ಎಮ್ಮೆ ಎಲ್ಲಿ ಇರ್ಬೋದು ಅದೆಲ್ಲ ನಾನು ಕೂಡ ಮನೇಲಿ ಆ ಕಡೆ ಎಮ್ಮೆ ಕರಿತಿತ್ತು. ನನ್ನ ಹೇಗೆ ಕರಿದು ಗೊತ್ತುಂಟು, ಅದಕ್ಕೆ ಹಸಿವಾಗಿದೆ. ಎಮ್ಮೆ ನೋಡ್ತಾ ಉಂಟು ಮೂಗು ದೊಡ್ಡ ಮಾಡಿ ಆಯ್ತು. ಇಷ್ಟೆಲ್ಲ ಆಗುವಾಗ ನಿಮ್ ಬೆಕ್ಕೆಲ್ಲಿ ಇರ್ಬೋದಲ್ಲ ನಿಮ್ಮ ಮನೆಯಲ್ಲಿ ಉಂಟಾ? ಇರ್ಲಿ ನಂಗೆ ಆಯ್ತಾ. ಮನೆಯಲ್ಲಿ ಕೂಡ ಒಂದು ಸಣ್ಣ ಬೆಕ್ಕಿನ ಮರಿ ಇತ್ತು, ಅದಕ್ಕೆ ಹಸಿವಾಗಿದೆ. ಅದು ಮುಖ ಯಾವ ರೀತಿ ಮಾಡ್ತಿತ್ತು ಅಂತ ಹೇಳಿದ್ರೆ ಹಸಿವಾಗಿದೆ ಮುಖ ನೋಡಿ ಅದ್ರ ಅದು ಆಯ್ತು. ನಾನು ಒಂದು ತುಂಡು ರಸ್ಕ್ ಹಾಕಿದೆ, ಇದನ್ನು ನೋಡಿ ನಮ್ಮ ಮನೆ ಮರಿನಾಯಿ ಡೈಲಾಗ್ ಗೊತ್ತುಂಟ? ಆಯ್ತು, ಇದಕ್ಕೆ ರಸ್ಕ್ ಹಾಕಿದೆ, ದಾರಿಯಲ್ಲಿ ನೀನಿನ ಗಾಡಿ ಹೋಗ್ತಿತ್ತು. ಇಷ್ಟು ಕೇಳಿದ್ದು ಕೇಳಿದ್ದು ನಮ್ಮ ಮನೆಯಲ್ಲಿ ಕಟ್ ಹಾಕಿದ್ದೆ ನಾಯ್ದು ಎಂತ ಗೊತ್ತುಂಟ ರಾಗ? ಆಯ್ತು, ಮೀನ್ ತಗೊಂಡು ಬಂದ್ರು ಅಜ್ಜಿ ಮೀನು ರಿಪೇರಿ ಮಾಡ್ತಿದ್ದಾರೆ. ಮೀನ್ ರಿಪೇರಿ ಮಾಡುವಾಗ ಇಬ್ರು ಬಂದ್ರು, ಯಾರು ಗೊತ್ತುಂಟ? ಆ ಕಡೆಯಿಂದ ಒಂದು ಹೆಣ್ಣು ಬೇಕು, ಈ ಕಡೆಯಿಂದ ಗಂಡು ಬೇಕು. ಅಜ್ಜಿ ಮೀನ್ ಕ್ಲೀನ್ ಮಾಡಿ ಒಂದು ಅದರ ತಲೆಯನ್ನು ಬಿಸಾಡಿದ್ರು. ಆ ಕಡೆ ಮಿಡ್ಲಲ್ಲಿ ತಲೆ ಉಂಟು. ಅಜ್ಜಿ ಮೀನ್ ಕ್ಲೀನ್ ಮಾಡುವಾಗ ಹೆಣ್ಣು ಬೇಕು ಮೆಲ್ಲ ಅದನ್ನು ಮೋಸ ಮಾಡಿ ತಿನ್ನಲಿಕ್ಕೆ ಗಂಡು ಬೇಕಾಗ. ಮತ್ತೆ ಗಂಡು ಬೇಕಾ? ಇಬ್ಬರದ ಜಗಳ ಆಯ್ತು. ಇಷ್ಟು ಓಡಿತ ಆಗ ಮರಿನಾಗೆ ಚಾನ್ಸ್ ಖುಷಿ ನೋಡ್ಕೊಂಡು ಬಂದು ಮೀನಿನ ಮಂಡೆಗೆ ಬಾಯಿ ಹಾಕ್ಲಿಕ್ಕೆ ನೋಡ್ತಾರೆ. ಆಗ ದೊಡ್ಡ ನಾಯಿ ಓಡ್ಕೊಂಡು ಬಂದು ಈ ತರ ಹಲ್ಲು ತೋರಿಸುವಾಗ ಉಂಟಲ್ಲ ಮರಿನಾಯಿ ಒಂದು ಕ್ವಶನ್ ಕೇಳ್ತದೆ, ಎಂತ ಗೊತ್ತುಂಟ? ನಿಮ್ಮ ಭೂತ ಬೇಷನಲ್ಲಿ ಉಪ್ಪು ಇದೆ. ಆಯ್ತು, ನಾಯಿ ಅಲ್ಲಿ ಇಷ್ಟೆಲ್ಲ ಆದ್ಮೇಲೆ ಈ ನೀವು ಜನಪದ ಹಾಡೆಲ್ಲ ಕೇಳ್ಬೋದು. ಈ ಅಪ್ಪಲೂಸ್ ಅಮ್ಮಲೂಸ್ ಹಾಡು ಕೇಳಿದ್ರೆ ಅದನ್ನು ಜನಪದ ಶೈಲಿಯಲ್ಲಿ ಹಾಡಿದ್ರೆ ಹೇಗಿರ್ಬೋದು ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿದ್ರು. ಜನಪದವ್ರು ಬಂದ್ರು ಬಂದ್ರೆ ಆಯ್ತಾ? ಬಂದ್ರ ಅಲ್ಲೊಂದು ಹೇಳುವಾಗ ಆಚೆ ನೋಡಿ ಆಯ್ತು. ಬಂದ್ರು ಅವ್ರ ಹತ್ರ ಹಾಡು ಕೇಳುವಾಗ ಹಾಡು ಹಾಡಿ ಅಂತ ಸ್ಟಾರ್ಟ್ ಮಾಡಿದ್ರು. ತರಾರೇ ಎಂತ ಜಾಸ್ತಿ ಆಯ್ತಾ? ಎಲ್ಲ ಕಿವಿಗೆ ಕೈ ಇಟ್ರು ಮಾಡಿ. ಅಪ್ಪಲೂಸ ಅಮ್ಮಲೂಸ ಅಪ್ಪಲೂಸ ಅಮ್ಮಲೂಸ ನಾನು ಲೂಸ ನೀನು ಲೂಸ ಎಲ್ಲ ಲೂಸ. ಅದೇ ಅದನ್ನೊಂದು ಸಂಗೀತ ಕಲಿತವ್ರ ಹತ್ರ ಆಡ್ಲಿಕ್ಕೆ ಹೇಳಿದಾಗ ಬಂದ್ರು ಹಾರ್ಮೋನಿಯಂ ತಗೊಂಡು ಬಂದಿದ್ರು. ಅಪ್ಪಲೂಸ ಅಮ್ಮಲೂಸ ನಾನು ಲೂಸ ನೀನು ಲೂಸ ಎಲ್ಲ ಲೂಸ.
ಅಪ್ಪ ಲೂಜ ಅಮ್ಮ ಲೂಜ ಎಲ್ಲ ಲೂಜ. ಅದೇ ಒಂದು ಹಾಡನ್ನು ಮಗು ಹತ್ರ ಹೇಳಿ ಕೇಳಿದ್ರೆ ಮಗು ಬಂದ ಅಪ್ಪ ಲೂಜ ಅವ್ರು ಮಾತ್ರ ಲೂಜ ನಾನಲ್ಲ. ಆಯ್ತಾ, ಇಷ್ಟಲಾದ್ಮೇಲೆ ಈ ನಮ್ಮ ರಾಜ್ಕುಮಾರ್ ಅವರ ವಾಯ್ಸ್ ಕೇಳಿದ್ರು ಕೇಳಿ ಹೇಳ್ಬೋದು, ಅವ್ರದ್ದು ಸ್ವಲ್ಪ ಟ್ರೈ ಮಾಡ್ತೇನೆ. ಬಂದು ನಿಂತ್ಕೊಟ್ರು. ಆಹಾ, ಅಭಿಮಾನಿ ದೇವರುಗಳ, ಆಹಾ ಬಹಳ ಸಂತೋಷ, ಎಷ್ಟು ಜನ ಸೇರಿದ್ರಪ್ಪ ಇಲ್ಲ, ಬಹಳ ಖುಷಿ ಆಯ್ತಾ, ಹೊಡೀರಿ ಚಪ್ಪಾಳೆ. ಅದಾದ್ಮೇಲೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಧ್ವನಿ ಬಂದು ನಿಂತ್ಕೊಂಡ್ರು. ನೋಡಿ ಬಹಳ ಸಂತೋಷ, ಇಷ್ಟೊಂದು ಜನ ಸೇರಿದೀರಾ, ನಿಮ್ ಪ್ರೀತಿ ಹೀಗೆ ಇರಲಿ, ಧನ್ಯವಾದ. ಅದಾದ್ಮೇಲೆ ಕೊನೆಯದಾಗಿ ನಾನು ಹೆಚ್ಚು ಯೂಸ್ ಮಾಡುದಂತಂದ್ರೆ ಈ ನಮ್ಮ ವಾದ್ಯದ್ದು ಕೋಲ ನೋಡಿರ್ತಾರಲ್ಲ, ಕೋಲ ಯಾವ್ದು ಬಾಟ್ಲಿ ಅಲ್ಲಿ ಇರೋದಲ್ಲ. ಆಯ್ತಾ, ಅದರ ವಾದ್ಯದಲ್ಲಿ ಬಂದ್ರು ವಾದ್ಯದವರು ಸ್ಟಾರ್ಟ್ ಮಾಡಿದ್ರು. ಧನ್ಯವಾದ ಎಲ್ರಿಗೂ. ದೂರ ಬಹುದೂರ ಹೋಗುವ ಊರ ತೀರ ಅಲ್ಲಿಯುದೆಮ್ಮ ಊರ ತೀರ ದೂರ ಬಹುದೂರ ಹೋಗುವ ಬಾರ ಚಲ ಜಲ ತಲೆಗಳ ಮೇಲ್ಕುಣಿದಾಡಿ ಬಳಲಿಕೆ ತೊಳಲಿಕೆಗಳನ್ನೆಲ್ಲ ದೂಡಿ ಚಲ ಜಲ ತಲೆಗಳ ಮೇಲ್ಕುಣಿದಾಡಿ ಬಳಲಿಕೆ ತೊಳಲಿಕೆಗಳನ್ನೆಲ್ಲ ದೂಡಿ ಗೆಲುವಿನ ಹುಲಿಗಳ ಹಾಡಿ ಗೆಲುವಿನ ಹುಲಿಗಳ ಹಾಡಿ ಹಕ್ಕಿಗಳಿಂಚರ ಕೇಳಿ ಆನಂದವತ್ತಾಡಿ ಆನಂದವತ್ತಾಡಿ ದೂರ ಬಹುದೂರ ಹೋಗುವ ಭಾರ. ಥ್ಯಾಂಕ್ ಯು. ಮತ್ತೊಂದು ಎಂತ ಹೇಳಿಕ್ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಎನ್ ಎಸ್ ಎಸ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಅನ್ಕೊಳ್ಳೋದು ಕೆಲ್ಸ ಕೆಲ್ಸ ಅಂತ. ನಾವು ಕೂಡ ಹೇಳ್ತಿದ್ದ ಹಾಗೆ, ಏ ಎನ್ ಎಸ್ ಎಸ್ ಇದಾಯ್ತ ಮಾರೆ, ಬೇಲೆ ಬುರ್ಚಿ ಎಲ್ಲರೂ ಕೊಟ್ಟು ಬರ್ತುನ ಹಾಗೆ ಹೇಳಿ ಕೂತ್ಕೊಂಡ್ರೆ, ನಿಜವಾಗ್ಲೂ ಎನ್ ಎಸ್ ಎಸ್ ಅಲ್ಲಿ ಕೆಲ್ಸ ಮಾತ್ರ ಅಲ್ಲ, ನಿಮ್ಮ ಬೇರೆ ನಿಮ್ಗೆ ಯಾವ್ದು ಆಸಕ್ತಿ ಇದೆಯಾ ಅದಕ್ಕೆ ಒಂದು ಒಳ್ಳೆ ವೇದಿಕೆ ಸಿಗತ್ತೆ. ಈಗ ಯಾರು ಎನ್ ಎಸ್ ಎಸ್ ಅಲ್ಲಿ ಇರ್ಬೋದು, ಈಗ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಕಲಾವಿದನೇ ಆಕ್ಚುಲಿ, ಅವನು ಒಳಗೆ ಬಾತ್ರೂಮ್ ಸಿಂಗರ್ ಆದ್ರೆ ಆಗಿರ್ತಾನೆ ಆಕ್ಚುಲಿ ಅವನು. ಆಕ್ಚುಲಿ ಆ ಹಾಡನ್ನ ನೀವು ಹೊರಗಡೆ ಹಾಡಿ ಇನ್ನೊಬ್ಬರಿದ್ದರೂ ಪ್ರದರ್ಶನ ಮಾಡಿ, ಆಗ ನಿಮಗೆ ಖಂಡಿತವಾಗಿ ಒಳ್ಳೆ ವೇದಿಕೆ ಸಿಗತ್ತೆ, ಅಂತ ವೇದಿಕೆಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಕೊಳ್ತೇನೆ. ಥ್ಯಾಂಕ್ ಯು.